ವೆಲ್ಕಮ್ ಟು ಕೆಜಿಎಫ್ ನಂಬರ್ ಒನ್ ಚಾನೆಲ್. ಸಮಸ್ತ ಕೆಜಿಎಫ್ ಜನತೆಗೆ ಕೆಜಿಎಫ್ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ಕೆಜಿಎಫ್ ನ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಕೋಲಾರ ಹಾಗೂ ಬೆಂಗಳೂರು ನಿಮಾನ್ಸ ಸಹಯೋಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ದಿನದ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಯುವ ಪರಿವರ್ತಕರು ಮುನಿರಾಜ್ ಅವರು ಕೌಶಲ್ಯದ ಬಗ್ಗೆ ಸಂಪೂರ್ಣವಾಗಿ ಆಟ ಆಡಿಸುವ ಮೂಲಕ ವ್ಯಕ್ತಿತ್ವ ಬೆಳವಣಿಗೆ ಹಾಗೂ ಶಿಕ್ಷಣದ ಬಗ್ಗೆ ತರಬೇತಿ ನೀಡಿದರು. ಕಾಲೇಜಿನ ಪ್ರಾಧ್ಯಾಪಕರು ಏಳುಮಲೈ, ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಯುವ ಪರಿವರ್ತಕರು ಸುನೀಲ್ ಕುಮಾರ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜೀವನ ಕೌಶಲ್ಯ ಅಂದ್ರೆ ಏನು, ಜೀವನ ಕೌಶಲ್ಯದಲ್ಲಿ ಏನೆಲ್ಲ ಸ್ಕಿಲ್ಸ್ ಇದೆ, ಯಾಕಂದ್ರೆ ಲೈಫ್ ಸ್ಕಿಲ್ ಅಂದ್ರೆ ಅಷ್ಟೇ ಅದು. ಜೀವನ ಕೌಶಲ್ಯ ಅಂದ್ರೇನು, ಲೈಫ್ ಸ್ಕಿಲ್ ಪ್ಲಸ್ ಅವರ್ ಲಿವಿಂಗ್ ಸ್ಕಿಲ್ ಅಂತಲೇ ಹೇಳಿದ್ದಾರೆ ಟ್ರಾನ್ಸ್ಫರ್ ಅಂತ ಹೇಳಿದ್ರು. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ವೇರಿಯಸ್ ಸ್ಕಿಲ್ಸ್ ಆಗಿದೆ ಎಲ್ಲದೂ ಕೂಡ, ನಾವು ಪ್ರತಿಯೊಂದರೂ ಕೂಡ ಸ್ಕಿಲ್ ಅಡಾಪ್ಟ್ ಮಾಡ್ತಾ ಇರ್ತೇವೆ. ಯಾವ ಥರದ ಸ್ಕಿಲ್ ಅಂತ ನೋಡಿದಾಗ, ಫಸ್ಟ್ ನಮಗೆ ಡಿಸಿಷನ್ ಮೇಕಿಂಗ್ ಇರ್ಬೋದು, ನಿರ್ಣಯ ಕೈಗೊಳ್ಳುವಂಥ ಹೇಗೆ ಅಂತ ಇರುತ್ತೆ, ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಇರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ಮತ್ತು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಮತ್ತು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಓಕೆ, ಒಬ್ಬರ ನಡುವೆ ನಮ್ಮ ಭಾವನೆಗಳು ಯಾವ ಥರ ಇರುತ್ತೆ ಹಂಚ್ಕೊಳ್ಳುವಂಥದ್ದು. ಓಕೆ, ಮತ್ತು ಸಿಂಪತಿ ಅಂದರೆ ನಿಮ್ಮಲ್ಲಿ ಗೊತ್ತಿರುತ್ತೆ, ಫಿಟಿನೆಸ್. ಓಕೆ, ಯಾರು ನೋಡಿದ್ರೆ ಓಕೆ ಏನು ಏನು ಮಾಡ್ತೀರಾ, ಯಾರೋ ಒಬ್ಬರು ಬೇಕಾಗಿರ್ತಾರೆ ಆ ಟೈಮಲ್ಲಿ ಏನು ಮಾಡ್ತೀರಾ, ಅಯ್ಯೋ ಅಂತೇಳಿ ಸಿಂಪತಿ ಅವ್ರ ಮೇಲೆ ಕ್ರಿಯೇಟ್ ಆಗುತ್ತೆ. ಬಟ್ ಎಲ್ಲರೂ ಸಿಂಪತಿಯಲ್ಲಿ ಕೂತ್ಬಿಟ್ರೆ ಏನಾಗುತ್ತೆ ಹೇಳಿ, ಬೇರೆ ಚಟುವಟಿಕೆಗಳು ಇರುತ್ತಲ್ಲ ಮಾಡಬೇಕಲ್ವಾ, ಸೊ ಅವಾಗ ಏನು ಬೋಲ್ಡ್ನೆಸ್ ಬೇಕಾ ಬೇಡವಾ? ಸೊ ಯು ನೀಡ್ ಸಿಂಪತಿಗಿಂತ ಏನು ಇರಬೇಕಲ್ವ, ನಮಗೆ ಕರೇಜ್ ಮಸ್ಟ್ ಬೇಕು. ಹಾಗಾಗಿ ಎಂಪತಿಸ್ ಮಸ್ಟ್ ಏನಿರಬೇಕು, ಸಿಂಪತಿ ಇಂತ ಎಂಪತಿ. ಯಾವ ಥರ ಸಿಂಪತಿ ನೀವು ಎಂಪತಿಯಾಗಿ ನೀವು ಕನ್ವರ್ಟ್ ಮಾಡೋದು, ಗೊತ್ತಾಯ್ತಲ್ವಾ? ಏನೋ ಒಂದು ಕೆಟ್ಟದ್ದು ನಡೆದಿರುತ್ತೆ, ಸೊ ಹಂಗೆ ಕೂತ್ಕೊಂಡ್ರೆ ಆಗುತ್ತಾ? ನಾವೇನು ಮಾಡಬೇಕಾಗುತ್ತೆ, ಮುಂದೆ ಬರಬೇಕಂದ್ರೆ ವಿ ಶುಡ್ ಹ್ಯಾವ್ ಬೋಲ್ಡ್ನೆಸ್, ವಿ ಶುಡ್ ಹ್ಯಾವ್ ಕರೇಜ್ನೆಸ್. ಓಕೆ, ಆವಾಗ ನಾವು ಎಂಪತಿಯಿಂದ ನಾವು ನಡ್ಕೊಂಡಾಗ ಖಂಡಿತವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರ್ಬೋದಾಗಿದೆ. ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಓಕೆ ಎಲ್ಲ ರೀತಿಯಾದ ಸಮಸ್ಯೆಗಳಿದ್ದೇ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ ಇದೇ ಇರುತ್ತೆ. ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ, ಎರಡು ಸಮಸ್ಯೆ ಇರುತ್ತಾ ಇಲ್ವಾ? ಆ ಸಮಸ್ಯೆನ ನಾವೇನು ಮಾಡಬೇಕು, ಸಾಲ್ವ್ ಮಾಡ್ತೀವಿ, ನಿಭಾಯಿಸ್ಬೇಕಾಗುತ್ತೆ. ಓಕೆ, ಅದನ್ನು ಹೋಗಲಾಡಿಸ್ಬೇಕಾಗುತ್ತೆ, ಅದನ್ನಾಗಿ ನಾವು ಮುಂದೆ ಬರಬೇಕಂದ್ರೆ. ಸೊ ಹೌ ಟು ಸಾಲ್ವ್ ಅಂದರೆ ಪ್ರತಿಯೊಂದು ಕೂಡ ಲೈಫ್ ಅಂದರೆ ಸ್ಕಿಲ್ನಲ್ಲಿ ಇದೇ ಇರುತ್ತೆ. ಓಕೆ, ಎಲ್ಲರೂ ಕೂಡ ರಿಲೇಷನ್ಶಿಪ್ ಯಾವ್ದು, ಅವು ಯಾಕೆ ಪಾಯಿಂಟ್ ಬಿಲ್ಡ್ ದ ರಿಲೇಷನ್ಶಿಪ್. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಒಬ್ಬರಿಗೂ ಮತ್ತೊಬ್ಬರಿಗೂ ಯಾವ ರೀತಿಯಾದ ಸಂಬಂಧವನ್ನು ನೀವು ಬಳಸ್ಕೊಳ್ತೀರಾ, ಈಗ ಫ್ರೆಂಡ್ಸ್. ಓಕೆ, ಪ್ರತಿಯೊಂದು ಕೂಡ ಆಕ್ಟಿವ್ ಆಗಿ ಎಲ್ಲರೂ ಕೂಡ ನಾವು ಪ್ರಕ್ರಿಯೆಯಿಂದಾಗಿ ಭಾಗವಹಿಸಬೇಕಂತ, ಕ್ರಿಯಾಶೀಲತೆಯಿಂದ ಇರಬೇಕಂತ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು.